ವೀಕ್ಷಕರೀಗ ಸಿ ವೋಟರ್ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಗಳ ಪ್ರಕಾರ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಹೊರಹಾಕಿದ್ದಾರೆ ಮತ್ತು ಯಾವ ಅಂಶಗಳಲ್ಲಿ ಕಾರಣವಾಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಈಗ ಯಾವ ರೀತಿಯಾದಂತಹ ಸಮೀಕ್ಷೆಯನ್ನ ಫಲಿತಾಂಶವನ್ನ ಹೊರಹಾಕಿದೆ ಅನ್ನೋದನ್ನ ಕೂಡ ನಾವು ನೋಡೋಣ. ಬಳ್ಳಾರಿ ಸಿ ವೋಟರ್ ಸಮೀಕ್ಷೆ ಬಿಜೆಪಿಯ ದೇವೇಂದ್ರಪ್ಪ ಗೆಲುವನ್ನ ಸಾಧಿಸ್ತಾರೆ ಅನ್ನುವ ಒಂದು ಫಲಿತಾಂಶವನ್ನ ಕೊಟ್ಟಿದೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ವಿ ಎಸ್ ಉಗ್ರಪ್ಪ ಅವರು ಅಲ್ಲಿ ಸೋಲ್ತಾರೆ ಅಂತಾನೆ ಹೇಳಲಾಗಿದೆ. ದೇವೇಂದ್ರಪ್ಪನೇ ಗೆಲುವನ್ನ ಸಾಧಿಸ್ತಾರೆ ಅನ್ನುವ ಮಾಹಿತಿ ಈಗಾಗಲೇ ಬಹಿರಂಗ ಆಗಿದೆ. ಹಾಗಾದ್ರೆ ಯಾವೆಲ್ಲ ಅಂಶಗಳಿಂದ ಈ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ? ಯಾಕಂತ ಹೇಳಿದ್ರೆ ಬಳ್ಳಾರಿ ಬೈ ಎಲೆಕ್ಷನ್ ಅಲ್ಲಿ ಉಗ್ರಪ್ಪ ಅವರು ಗೆದ್ದಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಈಗ ಯಾವ ಕಾರಣಕ್ಕೆ ದೇವೇಂದ್ರಪ್ಪ ಅವರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಅನ್ನೋದನ್ನ ನಾನೊಂದೊಂದೇ ನೋಡೋಣ. ಶಾಸಕ ರಾಮುಲು ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿರೋದು ಕೂಡ ಈ ಒಂದು ಗೆಲುವಿನಲ್ಲಿ ಒಂದು ಪ್ರಮುಖ ಅಂಶ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಶಾಸಕರ ತಟಸ್ಥ ನಿಲುವು ಬಿಜೆಪಿಯ ದೇವೇಂದ್ರಪ್ಪ ಅವರ ಗೆಲುವಿಗೆ ಸಹಕಾರಿ. ಇನ್ನು ಪ್ರಬಲ ಲಿಂಗಾಯತ ಮತಗಳು ಬಿಜೆಪಿಯತ್ತ ವಾಲಿರುವಂತಹ ಒಂದು ಹಿನ್ನೆಲೆಯಲ್ಲಿ ಗೆಲುವಿನ ನಿರೀಕ್ಷೆಯನ್ನು ಮಾಡಲಾಗಿದೆ. ಆರ್ಎಸ್ಎಸ್ ಕಾರ್ಯಕರ್ತರು ಕ್ಷೇತ್ರದಲ್ಲಿ ಗೆಲುವಿಗಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೋದಿ ಅಲೆ ಕೂಡ, ಅಂದರೆ ಮೋದಿ ಹವಾ ಕೂಡ ಭಾರತೀಯ ಜನತಾ ಪಕ್ಷದ ದೇವೇಂದ್ರಪ್ಪ ಅವರಿಗೆ ಕಮಲ ಅರಳಬಹುದು ಅನ್ನುವ ಲೆಕ್ಕಾಚಾರವನ್ನು ಕೂಡ ಈಗ ನೋಡಲಾಗಿದೆ. ಹಾಗಾದರೆ ಒಂದು ಕಡೆ ಪ್ಲಸ್ ಪಾಯಿಂಟ್ಸ್ ಇದ್ದರೆ ಮತ್ತೊಂದು ಕಡೆ ಮೈನಸ್ ಪಾಯಿಂಟ್ಸ್ ಇರಲೇಬೇಕಾಗತ್ತೆ. ಹಾಗಾದರೆ ವಿ ಎಸ್ ಉಗ್ರಪ್ಪ ಅವರು ಯಾವ ಕಾರಣಕ್ಕೆ ಸೋಲಬಹುದು ಅನ್ನೋದನ್ನು ಇಲ್ಲಿ ಅನಲೈಸ್ ಮಾಡೋದಾದ್ರೆ ಶಾಸಕರ ವೈಮನಸ್ಸು ಉಗ್ರಪ್ಪ ಅವರಿಗೆ ಮೊದಲ ಮೈನಸ್ ಪಾಯಿಂಟ್, ಮೊದಲ ನಕಾರಾತ್ಮಕ ಅಂಶ. ಇನ್ನು ಡಿ ಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ನಿಲ್ಲದ ಹಿನ್ನೆಲೆಯಲ್ಲಿ ಉಪಚುನಾವಣೆಯಲ್ಲಿ ಉಗ್ರಪ್ಪ ಅವ್ರನ್ನ ಗೆಲ್ಲಿಸಿಕೊಂಡು ಬಂದಂತ ಸಂಪೂರ್ಣ ಜವಾಬ್ದಾರಿನ ಡಿ ಕೆ ಶಿ ಹೊತ್ತಿದ್ರು. ಆದ್ರೆ ಈ ಬಾರಿ ಹಂಗಾಗಿಲ್ಲ ಅನ್ನೋದು ಒಂದು ಲೆಕ್ಕಾಚಾರ. ಪ್ರಬಲ ಜಾತಿಯ ಮತದಾರರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಲೆಕ್ಕಾಚಾರ ಹಾಕಲಾಗಿದೆ. ಯುವ ಮತದಾರರು ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಾರೆ, ಕಮಲವನ್ನ ಹಿಡಿದಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಈ ಒಂದು ಫಲಿತಾಂಶವನ್ನು ಕೊಟ್ಟಿರಬಹುದು ಅಂತ ಕಾಣುತ್ತೆ. ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಕಾರಣ ಕೂಡ ಇಲ್ಲಿ ವಿ ಎಸ್ ಉಗ್ರಪ್ಪ ಅವರಿಗೆ ಹಿನ್ನಡೆ ಆಗ್ಬೋದು. ಶಾಸಕರ ವೈಮನಸ್ಸು, ಈ ಎಲ್ಲ ವಿಚಾರಗಳು ಕೂಡ ಉಗ್ರಪ್ಪ ಅವರಿಗೆ ಉಗ್ರ ಪ್ರತಾಪವನ್ನು ತೋರಿಸುವಂತ ಒಂದು ಅವಕಾಶ ಆಗದೇ ಇರಬಹುದು ಅನ್ನುವ ಫಲಿತಾಂಶವನ್ನ ಈಗಾಗಲೇ ಈ ವೋಟರ್ಸ್ಗಳು ಏನು ಸಮೀಕ್ಷೆ ಕೊಟ್ಟಿದ್ದಾವೆ, ಸಿ ವೋಟರ್ಸ್ ಇರ್ಬೋದು ಮತ್ತು ಆಕ್ಸಿಸ್ ಮೈ ಇಂಡಿಯಾ, ಈ ಎಲ್ಲ ಅಂಶಗಳನ್ನು ಆಧರಿಸಿ ಇಂತಹ ಒಂದು ಫಲಿತಾಂಶ ಅಲ್ಲಿ ಬಂದಿದೆ ಅನ್ನೋದು ಎಕ್ಸಿಟ್ ಪೋಲ್ನ ಒಂದು ಸಾರಾಂಶ. ಇದು ಬಳ್ಳಾರಿ ಗಣಿನಾಡು ಯಾವ ರೀತಿಯಾಗಿ ಸದ್ದು ಮಾಡುತ್ತೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಗದ್ದುಗೆ ಅಂತ ಕೂಡ ಈಗಾಗಲೇ ಹೇಳಲಾಗಿತ್ತು ಈ ಮುಂಚೆಯಿಂದ. ಆದರೆ ವಿ ಎಸ್ ಉಗ್ರಪ್ಪ ಅವರ ಗೆಲುವು ಉಪಚುನಾವಣೆಯಲ್ಲಿ ಆಗಿತ್ತು, ಆದರೆ ಉಪಚುನಾವಣೆಗೆ ಮಾತ್ರ ಸೀಮಿತ ಅಂತ ಈಗ ಶರ ಬರೆಯಲಾಗಿದೆ ಎಕ್ಸಿಟ್ ಪೋಲ್ನ ಮುಖಾಂತರ. ಆದರೆ ಎಕ್ಸಾಕ್ಟ್ ಪೋಲ್ ಏನು ಇರುತ್ತೆ ಆ ಒಂದು ನಿರೀಕ್ಷೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ, ಆ ಕುತೂಹಲ ಸಹಜವಾಗೇ ಇದ್ದೇ ಇರುತ್ತೆ ವೀಕ್ಷಕರೇ. ಓಕೆ ವೀಕ್ಷಕರೇ, ಈಗ ಸಮೀಕ್ಷೆಗಳು ಈ ರೀತಿಯಾದಂಥ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾವೆ, ದೇವೇಂದ್ರಪ್ಪ ಅವರು ಗೆಲುವನ್ನು ಸಾಧಿಸಬಹುದು ಅಂತೇಳಿ. ಹಾಗಾದರೆ ಅಲ್ಲಿಯ ಜನರ ನಿಜವಾದ ಅಭಿಪ್ರಾಯ ಇದೆ. ಟಿ ವಿ ಫೈವ್ ಕೂಡ ಜನರ ಒಂದು ಅಂತರಾಳವನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ನಮ್ಮ ಕರೆಸ್ಪಾಂಡೆಂಟ್ ವೆಂಕಟೇಶ್ ಕುಲಕರ್ಣಿ ಅಲ್ಲಿಯ ಜನರ ಜೊತೆ ಮಾತನಾಡಿದ್ದಾರೆ, ಬನ್ನಿ ಏನು ಹೇಳ್ತಾರೆ, ಅವರ ಅಭಿಪ್ರಾಯಗಳು ಯಾವ ರೀತಿ ಇದ್ದಾವೆ. ಹಾವಲುಕ್, ಫಲಿತಾಂಶಕ್ಕೂ ಮುನ್ನ ಎಕ್ಸಿಟ್ ಪೋಲ್ ಬಂದಿತ್ತು. ಎಕ್ಸಿಟ್ ಪೋಲಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ, ಕೆಲವು ಸಂಸ್ಥೆಗಳು ಸ್ಪಷ್ಟ ಬಹುಮತವನ್ನು ಕೊಟ್ಟಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಬಳ್ಳಾರಿಯ ಗಣೇಶ್ ಕಾಲೋನಿಯಲ್ಲಿ ಇರತಕ್ಕಂಥ ಏನು ಪಾರ್ಕ್ ಇದೆ, ಆ ಪಾರ್ಕಲ್ಲಿ ನಾವು ಕೂಡ ಬಂದಿದ್ದೀವಿ. ಇಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಿಗ್ಗೆ ವಾಕಿಂಗ್ ಬಂದಿದ್ರು, ಅವರನ್ನು ಕೂಡ ನಾವು ಮಾತಾಡ್ಸೋಣ. ಎಕ್ಸಿಟ್ ಪೋಲ್ ಬಗ್ಗೆ ಏನು ಹೇಳ್ತಾರೆ ಅಂತ ಸರ್, ಎಕ್ಸಿಟ್ ಪೋಲು ಬಿಜೆಪಿ ಪರವಾಗಿ ಬಂದಿದೆ, ಸೊ ಏನು ಹೇಳ್ತೀರಿ? ಇವತ್ತು ಎಕ್ಸಿಟ್ ಪೋಲು ಎಕ್ಸೈಟ್ ಪೋಲ್ ಆಗಿದೆ, ಯಾಕಂದರೆ ಇಡೀ ಭಾರತ ದೇಶ ಅಂದ್ಕೊಂಡಿರೋ ನಿರೀಕ್ಷೆ ಮಾಡಿರುವಂಥ ಎಕ್ಸಿಟ್ ಪೋಲ್ ಇವತ್ತು ಹೊರಹೊಮ್ಮಿದೆ. ಇವತ್ತು ನಾವೇನು ಅಂದ್ಕೊಂಡಿದ್ವಿ, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸಿಟ್ ಪೋಲು, ಆಮೇಲೆ ಸಿ ವೋಟರ್ಸ್ ಆಗಿರ್ಬೋದು, ಟು ಡೇಸ್ ಚಾಣಕ್ಯ ಆಗಿರ್ಬೋದು, ಕಳೆದ ಬಾರಿ ಕೂಡ ನರೇಂದ್ರ ಮೋದಿ ಅವ್ರ ಬಗ್ಗೆ, ಆಮೇಲೆ ಎನ್ ಡಿ ಎ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳಿದರು. ಅದೇ ನಿಟ್ಟಿನಲ್ಲಿ ಇವತ್ತು ಟುಡೇಸ್ ಚಾಣಕ್ಯ ಸುಮಾರು 350 ಸ್ಥಾನಗಳಲ್ಲಿ ಎನ್ ಡಿ ಎ ಹೊರಹೊಮ್ತಾ ಇದೆ, ಆಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಯಾವುದೇ ಒಂದು ಸಂದೇಶ ಇಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮನೆ ಮನೆಗೆ ಯಾರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೆಲಸ ಮಾಡಿದ್ರೋ ಅವರೆಲ್ಲರಿಗೂ ಭಾಳಷ್ಟು ಸಂತೋಷ ತಂದಿರುವಂಥ ಸುದ್ದಿ ಈ ಎಕ್ಸಿಟ್ ಪೋಲ್ಗಳು. ಆಮೇಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಸುಮಾರು 18-25 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಲು ಸಾಧ್ಯವಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಳೆದ ಬಾರಿ 2014 ಲೋಕಸಭಾ ಚುನಾವಣೆಯಲ್ಲಿ 17 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಈವಾಗ ಅಂದರೆ 2019 ಏನು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ
ಮೋದಿ ಅವರು ನೇತೃತ್ವದಲ್ಲಿ ನಡೆದಿರುವಂತಹ ಈ ಲೋಕಸಭೆ ಚುನಾವಣೆಯಲ್ಲಿ 18-25 ಅಂದ್ರೆ ಒಂದು ಸ್ಥಾನ ಅಲ್ಲ, ಕಳೆದ ಬಾರಿಕ್ಕಿನ್ನ ಅದು 2014-ಕ್ಕಿನ್ನ 2019-ರಲ್ಲಿ ಒಂದು ಸ್ಥಾನ ಹೆಚ್ಚು ಬಂದರೆ ಕೂಡ ಎಲ್ಲೋ ಒಂದು ಕಡೆ ಕರ್ನಾಟಕ ಜನತೆ ಈ ಮೈತ್ರಿ ಸರ್ಕಾರ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ವಿರುದ್ಧವಾಗಿ ಮತ ಚಲಾಯಿಸಿದ್ರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀವಿ, ಇವಾಗ ನೆಕ್ಸ್ಟು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನೇಣು ಹಾಕೊಂತೀನಿ ಅಂತ ಹೇಳಿದರು. ಆಮೇಲೆ ಇನ್ನು ಕೆಲವು ರಾಜಕಾರಣಿಗಳು ನಾವು ರಾಜಕೀಯ ಸನ್ಯಾಸತ್ವ ತಗೊಂತೀನಿ ಅಂತ ಹೇಳಿದರು. ಮುಂಬರೋ ದಿನಗಳಲ್ಲಿ ಯಾರ್ಯಾರು ಏನು ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಸೊ ಏನು ಈ ಬಾರಿ ರಾಜಕೀಯ ಸನ್ಯಾಸ ತಗೊಳ್ತೀನಿ ಮತ್ತು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅನ್ನುವಂಥ ಮಾತುಗಳನ್ನು ಕೆಲವು ರಾಜಕಾರಣಿಗಳು ಹೇಳಿದರು ಅನ್ನುವಂಥದ್ದು ಇವರು ಹೇಳ್ತಾರೆ. ಅದರ ಜೊತೆಗೆ ಇನ್ನೂ ಕೆಲವರು ಇದ್ದಾರೆ ಸರ್, ಈ ಬಾರಿ ಏನು ಎಕ್ಸಿಟ್ ಪೋಲ್ ಬಂದಿದೆ, ಸೊ BJP ಪರವಾಗಿ ಬಂದಿದೆ, ಆದರೆ ಕಾಂಗ್ರೆಸ್ನ ಕೆಲವು ನಾಯಕರು ಹೇಳ್ತಾರೆ BJP ಪರವಾಗಿ ಎಕ್ಸಿಟ್ ಪೋಲ್ ಬಂದಿರ್ಬೋದು, ಈ ಹಿಂದೆ ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಏನಾಗಿತ್ತು, ಆ ರೀತಿ ಆಗುತ್ತೆ, ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ, ನೀವೇನು ಹೇಳ್ತೀರಿ? ಈ ಸತಿ ಕೂಡ ರಾಷ್ಟ್ರದಲ್ಲಿ BJP ವೇವ್ ಇದೆ ಮತ್ತು ರಾಜ್ಯದಲ್ಲಿ ಕೂಡ BJP ವೇವ್ ಇದೆ. ರಾಜ್ಯದಲ್ಲಿ ಮತ್ತೆ ಬರುತ್ತೆ, ರಾಷ್ಟ್ರದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, ಮತ್ತು ಬಳ್ಳಾರಿಯಲ್ಲಿ ದೇವೇಂದ್ರಪ್ಪನವರು ಆರಿಸಿ ಬರ್ತಾರೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. 1.5-2 ಲಕ್ಷ ಲೀಡಿಂದ ದೇವೇಂದ್ರಪ್ಪನವ್ರು ಗೆಲ್ತಾರೆ ಅಂಥೇಳಿ ನಾನು ಹೇಳ್ತೀನಿ. ಯಾವ ಇದರಿಂದ ಹೇಳ್ತೀರಿ, ಮೋದಿಯವರೇ ಬರ್ತಾರೆ ಅಂತ ಹೇಗೆ ಹೇಳ್ತೀರಿ? ವೇವ್ ಇದೆ ಸರ್, ಲಾಸ್ಟ್ ಟೈಮ್ ಏನಿತ್ತು ಅದರ ದುಪ್ಪಟ್ಟು ಈ ಸತಿ ವೇವ್ ಇದೆ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಇಲ್ಲ ಅಂತಂದರೆ ಇಷ್ಟು ಸಮೀಕ್ಷೆಗಳು ಮೋದಿ ಪರವಾಗಿ ಹೋದ ಸತಿ ಏನು ವೇವ್ ಇತ್ತು ಅದರ ದುಪ್ಪಟ್ಟು ಮೋದಿಯವ್ರ ಪರವಾಗಿ ಈ ಸತಿ ಕೂಡ ವೇವ್ ಇದೆ, ಇದರಲ್ಲಿ ಯಾವ ಸಂದೇಹ ಇಲ್ಲ. ಗೆಲ್ಲೋದು ಖಚಿತವಾಗಲೂ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ, ಅದೇ ನಮ್ಮ ಆಶಯ ಕೂಡ. ಸೊ ಏನು ಈ ಬಾರಿ ಕಾಂಗ್ರೆಸ್ಗೆ ಜನ ಕೈ ಹಿಡಿದಿಲ್ಲ, ಮೋದಿನೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು ಇವ್ರು ಮಾತಾದರೆ, ಇನ್ನೂ ಹಲವು ಜನ ಇಲ್ಲಿ ಬೆಳಗ್ಗೆ ವಾಕ್ ಮಾಡ್ಲಿಕ್ಕೆ ಬಂದವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮೋದಿನೇ ಪ್ರಧಾನಿ ಆಗ್ತಾರೆ, ಭಾರತೀಯ ಜನತಾ ಪಕ್ಷವೇ ಇಲ್ಲಿ ನಿರ್ಣಾಯಕ ಆಗುತ್ತೆ ಅನ್ನುವಂಥ ಮಾತನ್ನು ನಿಮ್ಮ ಸ್ನೇಹಿತರು ಕೂಡ ಹೇಳ್ತಾರೆ, ಆದರೆ ಯಾಕೆ ಮತ್ತೆ ಮೋದಿ ಪ್ರಧಾನಿ ಆಗಬೇಕು ಅಂತ ನೀವು ಬಯಸ್ತೀರಿ? ಸರ್, ಈ ವಿಷಯ ಹೇಳಬೇಕಂತಂದರೆ ಕಳೆದ ಬಾರಿ ಎಲೆಕ್ಷನ್ ಆದಮೇಲೆ ಎಲ್ಲ ಚಾನಲ್ನವರು ಇರ್ಬೋದು, ಯಾರು ಮೋದಿ ಪರವಾಗಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಮೋದಿಗೆ ಇಷ್ಟು ಸೀಟ್ ಬರ್ತಾವ ಅಂತ ಯಾರೂ ಹೇಳಿರಲ್ಲ, ಒಂದೆರಡು ಚಾನಲ್ ಬಿಟ್ಟು. ಸೊ ಆ ನಿರ್ಣಯ ಹೆಂಗಿತ್ತು ಅಂತಂದರೆ ಯಾರು ಊಹೆನೇ ಮಾಡಿರಲಿಲ್ಲ. ಅವಾಗ ಏನಾಗಿತ್ತು ಅಂದರೆ ಮೋದಿ ಫಸ್ಟ್ ಟೈಮ್ ಆಗಿ ಅಭ್ಯರ್ಥಿ ಆಗಿದ್ದರು, ಫಸ್ಟ್ ಟೈಮ್ ಆಗಿ ಪ್ರಧಾನಿ ಆಗೋರಿದ್ದರು. ಸೊ ಈ 5 ವರ್ಷ ಆ ಟೈಮಲ್ಲೇ ಆ ಥರ ನಮಗೊಂದು ಮೆಜಾರಿಟಿ ಬಂತು, BJP ಸರ್ಕಾರ ಫಾರ್ಮ್ ಮಾಡಿದ್ರು, ಅವರು ಅಧಿಕಾರನ 5 ವರ್ಷದಲ್ಲಿ ಮೋದಿಯವರು ಏನು ಕೊಟ್ಟರು. ಕಳೆದ 4 ವರ್ಷದಿಂದನೂ ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ರು, ಮೋದಿ ಏನು ಮಾಡಾರ ಏನು ಮಾಡಾರ, ಅವರು ಬರೀ ಅದೊಂದೇ ಹೇಳ್ಕೊಂತ ಬಂದರು. ಡಿಮಾನಿಟೈಸೇಷನ್ ಮಾಡಿದ್ರು, ಅದರಿಂದ ತೊಂದರೆ ಆಯಿತು, ಎಲ್ಲರಿಗೂ ತೊಂದರೆ ಆಯಿತು ಅಂತ. ಸರ್, ಮಾಮೂಲಾಗಿ ಯಾರಿಗೂ ತೊಂದರೆ ಆಗಿಲ್ಲ, ತೊಂದರೆ ಆಗೋ ಕೆಲಸ ಮಾಡಲ್ಲ, ಅವರು ಕಷ್ಟದಿಂದ ಬಂದವರು ಮೋದಿ. ಸೊ ಇನ್ನೊಂದೇನಂದರೆ ಅವರು ಜಾತಿ ರಾಜಕಾರಣ ಮಾಡಲ್ಲ, ಯಾವತ್ತು ಪದವಿ ಆಸೆಗೆ ಇಲ್ಲ ಒಬ್ಬರು ಪರವಾಗಿ. ಇನ್ನೊಂದೇನೆಂದರೆ ಈ 5 ವರ್ಷದ ಆಡಳಿತದಲ್ಲಿ ಅವರು ಒಂದು ಯಾರೇ ಒಬ್ಬ MP ಇದ್ರೂ ಯಾವುದೇ ಒಂದು ಸ್ಕ್ಯಾಮ್ಗಳಾಗಿಲ್ಲ, ಯಾರೂ ಯಾವುದೇ ಒಂದು ವಿಚಾರಕ್ಕಾಗಲಿ ಅವರು ಒಂದು ಆಡಳಿತದ ಬಗ್ಗೆ ಒಂದು ಕಪ್ಪು ಚುಕ್ಕೆನೂ ಇಲ್ಲ. ಸೊ ಹಂಗಾಗಿ ಮೋದಿಯವರು ಕಂಪಲ್ಸರಿ ಬಂದೇ ಬರ್ತಾರೆ. ಸೊ ಇದು ಬಳ್ಳಾರಿ ಜನರ ಒಂದು ಮಾತು. ಈ ಬಾರಿ ಎಕ್ಸಿಟ್ ಪೋಲ್ ಏನಿದೆ, ಇದು ಎಕ್ಸೈಟ್ ಪೋಲ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಜನರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಮತವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರುತ್ತೆ ಅನ್ನುವಂಥದ್ದು ಇವರ ಒಂದು ಮಾತು. ಕ್ಯಾಮರಾಮನ್ ರವಿ ಜೊತೆ ವೆಂಕಟೇಶ್, TV5, ಬಳ್ಳಾರಿ.